ರಾಜ್ಯದಲ್ಲಿ ಚುನಾವಣಾ ಕಣ ದಿನದಿನಕ್ಕೂ ಕೂಡ ರಂಗೇರ್ತಾ ಇದೆ. ಹೊಸ ಹೊಸ ಟ್ವಿಸ್ಟ್ ಗಳನ್ನು ಪಡೆಕೊಳ್ತಾ ಇದೆ. ಕರ್ನಾಟಕದ ಈ ಚುನಾವಣೆ ಇದೆಯಲ್ಲ, ಎಷ್ಟು ಹೈ ವೋಲ್ಟೇಜ್ ಕದನ ಆಗಿ ಮಾರ್ಪಾಡಾಗ್ತಾ ಇದೆ ಅಂತಂದ್ರೆ, ಒಂದೊಂದು ಕ್ಷೇತ್ರ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿ ಮಾರ್ಪಾಡಾಗ್ತಾ ಇದೆ. ಯಾವ ಕ್ಷೇತ್ರವನ್ನು ಕೂಡ ನಾವಿಲ್ಲಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಚುನಾವಣಾ ಕಾವು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಸ್, ಟಿಕೆಟ್ ಹಂಚಿಕೆ ಆಗೋವರೆಗೂ ಯಾರಿಗಪ್ಪ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದಷ್ಟು ಗೊಂದಲಗಳಿತ್ತು, ಒಂದಷ್ಟು ಆತಂಕಗಳಿತ್ತು, ಎಲ್ಲವೂ ಇತ್ತು. ಆದರೆ ಟಿಕೆಟ್ ಸಿಕ್ಕ ನಂತರ ಬಂಡಾಯದ ಬಿಸಿ ಎಲ್ಲ ಪಕ್ಷಗಳಿಗೂ ಕೂಡ ತಟ್ಟುತ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಕೂಡ ಹೊರತಲ್ಲ, ಬಿಜೆಪಿ ಕೂಡ ಹೊರತಲ್ಲ, ಜೆಡಿಎಸ್ ಕೂಡ ಹೊರತಲ್ಲ. ಬಿಜೆಪಿ ಟಿಕೆಟ್ ರಿಲೀಸ್ ಆಗೋವರೆಗೂ ಕೂಡ ಎಷ್ಟು ಟೆನ್ಷನ್ ಇತ್ತು ಅಂತಂದ್ರೆ ಆಕಾಂಕ್ಷಿಗಳಲ್ಲಿ. ಬೇರೆ ಪಕ್ಷಗಳು ಅಷ್ಟೇ ಬಿಜೆಪಿಯ ಮೊದಲ ಪಟ್ಟಿಯನ್ನ ನೋಡಿಕೊಂಡು ತದನಂತರ ಉಳಿದ ಪಟ್ಟಿಗಳನ್ನ ಬಿಡೋಣ ಅನ್ನೋ ಥರದಲ್ಲೂ ಕೂಡ ಇತ್ತು ಸಿಚುವೇಶನ್. ಸೊ ಬಿಜೆಪಿ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದೆ. ಒಂದಷ್ಟು ಶಾಕ್ ಬಿಜೆಪಿ ನಾಯಕರಿಗೆ ಕಾದಿತ್ತು, ಇನ್ನೊಂದಷ್ಟು ಶಾಕ್ ಕಾಂಗ್ರೆಸ್ ನಾಯಕರಿಗಿತ್ತು. ಅದರಲ್ಲೂ ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿ ಈ ಬಾರಿಯ ಚುನಾವಣೆಯಲ್ಲಿ ಕಾಣಿಸ್ತಾ ಇರೋದು ನಮಗೆ ಬಹಳ ಪ್ರಮುಖವಾಗಿ ಪದ್ಮನಾಭನಗರ, ಕನಕಪುರ, ವರುಣ ಹಾಗೂ ಚಾಮರಾಜನಗರ. ಹಾಗಾದ್ರೆ ಪದ್ಮನಾಭನಗರದ ಹತ್ರ ಒಂದಷ್ಟು ಹೋಗಿ ಬರೋಣ. ಡಿಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್ ನಡುವೆ ಈ ಬಾರಿಯ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ವಾರ್ ಆಗೋ ತರ ಕಾಣಿಸ್ತಾ ಇದೆ. ದಿಗ್ಗಜರ ಮಹಾಕದನಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಹಾಕದನಕ್ಕೆ ಕನಕಪುರ ಬಂಡೆಯಿಂದ ಟ್ವಿಸ್ಟ್ ಅನ್ನ ನೀಡಲಾಗ್ತಾ ಇದೆ. ಹಾಗಾದ್ರೆ ಏನದು ಟ್ವಿಸ್ಟ್? ಕೊನೆ ಕ್ಷಣದಲ್ಲಿ ಪದ್ಮನಾಭನಗರ ಕಾಂಗ್ರೆಸ್ ಅಭ್ಯರ್ಥಿ ಬದಲಾಗ್ತಾರಾ? ಏನಾಗಬಹುದು ಪದ್ಮನಾಭನಗರದಲ್ಲಿ? ಪದ್ಮನಾಭನಗರ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿ ಫಾರ್ಮ್ ಅನ್ನ ಕೊಟ್ಟಿಲ್ಲ ಡಿಕೆ ಶಿವಕುಮಾರ್ ಅವರು. ಏನ್ ಅಜೆಂಡಾ ಇಟ್ಕೊಂಡಿದ್ದಾರೆ, ಏನ್ ಸ್ಟ್ರಾಟಜಿ ಇಟ್ಕೊಂಡಿದ್ದಾರೆ? ಉಳಿದವರಿಗೆ ಬಿ ಫಾರ್ಮ್ ಅನ್ನ ನೀಡಿ ರಘುನಾಥ್ ನಾಯ್ಡುಗೆ ಮಾತ್ರ ಬಿ ಫಾರ್ಮ್ ಅನ್ನ ಡಿಕೆ ಶಿವಕುಮಾರ್ ನೀಡಿಲ್ಲ. ಕುತೂಹಲ ಕೆರಳಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಈ ಒಂದು ನಡೆ. ಅವರ ಲೆಕ್ಕಾಚಾರಗಳು ಏನಿರಬಹುದು? ಪದ್ಮನಾಭನಗರದಿಂದ ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿತಾರ? ಹಾಗಾದ್ರೆ ಯಾರಿರಬಹುದು? ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಹಾಲಿ ಟಿಕೆಟ್ ಪಡೆದ ಅಭ್ಯರ್ಥಿನೇ ಬದಲಾಗ್ತಾರ? ಹಾಗಾದ್ರೆ ಕಡೆ ಕ್ಷಣದಲ್ಲಿ ಏನಾಗಬಹುದು ಪದ್ಮನಾಭನಗರ ವಿಚಾರದಲ್ಲಿ? ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇದೆ ಈ ವಿಚಾರ. ದಿಗ್ಗಜರ ಮಹಾಕದನಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಆಲ್ರೆಡಿ ಕನಕಪುರದಿಂದ ಆರ್ ಅಶೋಕ್ ಅವರು ಕೂಡ ಸ್ಪರ್ಧೆಗಿಳಿತಾ ಇದ್ದಾರೆ. ಡಿಕೆ ಶಿವಕುಮಾರ್ ಒಂದಷ್ಟು ಸ್ಟ್ರಾಟಜಿಗಳನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಡಿಕೆ ಶಿವಕುಮಾರ್ ಅಥವಾ ಡಿಕೆ ಸುರೇಶ್ ಇಬ್ರು ಕೂಡ ಬಿಟ್ಕೊಡುವಂತವ್ರಲ್ಲ. ಪ್ರಬಲ ಅಭ್ಯರ್ಥಿಯನ್ನ ಬಿಜೆಪಿ ಕಣಕ್ಕಿಳಿಸ್ತಾ ಇದೆ. ಎಸ್, ಇದೇ ವಿಚಾರವಾಗಿ ಮತ್ತಷ್ಟು ಮೇಜರ್ ಇನ್ಫಾರ್ಮೇಶನ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಅವರ ಹತ್ರ ಮಾತನಾಡ್ತಾ ಹೋಗ್ತೀನಿ. ಎಸ್ ಆನಂದ್, ಈ ಬಾರಿಯ ಚುನಾವಣೆಯಲ್ಲಿ 224 ಕ್ಷೇತ್ರಗಳು ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಹೇಳಬಹುದು. ಅದರಲ್ಲೂ ಕನಕಪುರ, ಪದ್ಮನಾಭನಗರ ಮತ್ತೆ ಚಾಮರಾಜನಗರ, ವರುಣ ಈ ರೀತಿ ತೆಗೆದುಕೊಂಡ್ರೆ ಇದಿಷ್ಟು ಇನ್ನೂ ಕೂಡ ಕಾವು ಜಾಸ್ತಿ ಇದೆ. ಸೊ ಅದರಲ್ಲಿ ಪ್ರಮುಖವಾಗಿ ಕನಕಪುರದಿಂದ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ವಿರುದ್ಧ ಸ್ಪರ್ಧಿಸ್ತಾ ಇರೋದ್ರಿಂದ ಪದ್ಮನಾಭನಗರದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಸ್ಟ್ರಾಟಜಿಗಳನ್ನ ರೂಪಿಸ್ಕೊಳ್ತಾ ಇದ್ದಾರೆ, ತಮ್ಮದೇ ಆದಂತಹ ಒಂದಷ್ಟು ಲೆಕ್ಕಾಚಾರದಲ್ಲಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಪದ್ಮನಾಭನಗರದಲ್ಲಿ ಈಗ ಯಾರಿಗೆ ರಘುನಾಥ್ ನಾಯ್ಡುಗೆ ಏನು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು ಅವ್ರಿಗೆ ಬಿ ಫಾರ್ಮ್ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರು. ಸೊ ಏನಿರ್ಬೋದು ಡಿ ಕೆ ಶಿ ಅವರ ಪ್ಲಾನ್ಗಳು, ಏನ್ ಹೇಳ್ತೀರಿ? ಪ್ಲೀಸ್ ಗೋ ಹೆಡ್. ಸುಂದರ, ಪ್ರಮುಖವಾಗಿ ವರುಣಾದಿಂದ ವಿ ಸೋಮಣ್ಣ ಅವರು, ಹಾಗೆ ಕನಕಪುರದಿಂದ ಆರ್ ಅಶೋಕ್ ಅವರು ಅಖಾಡಕ್ಕೆ ಹೇಳಿದ ಮೇಲೆ ಇಡೀ ರಾಜಕೀಯ ಚಿತ್ರಣವೇ ಈಗ ಬದಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೈಕಮಾಂಡ್ ನಾಯಕರು, ಬಿಜೆಪಿ ಹೈಕಮಾಂಡ್ ನಾಯಕರು ಕನಕಪುರದಿಂದ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಆರ್ ಅಶೋಕ್ ಅವರನ್ನ ಇಳಿಸಿ ಪ್ರಬಲ ಒಂದು ಪೈಪೋಟಿ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ರು. ಜೊತೆಗೆ ಒಂದು ಮೈಂಡ್ ಗೇಮ್ ಅನ್ನ ಕೂಡ ಶುರು ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರನ್ನ ಕನಕಪುರ ಕ್ಷೇತ್ರದಲ್ಲೇ ಕಟ್ಟಾಗಬೇಕು, ಅವ್ರು ರಾಜ್ಯಾದ್ಯಂತ ತಿರುಗಾಡೋದಕ್ಕೆ ಸಾಧ್ಯವಾಗಬಾರ್ದು, ಯಾವುದೋ ಬೇರೆ ಕಡೆ ಗಮನ ಕೊಡೋಕ್ಕೆ ಸಾಧ್ಯವಾಗಬಾರ್ದು ಅಂತ ಪ್ರಬಲ ಒಕ್ಕಲಿಗ ನಾಯಕ ಆರ್ ಅಶೋಕ್ ಅವರನ್ನ ಅಖಾಡಕ್ಕೆ ಇಳಿಸಿದ್ರು. ಈಗ ಆರ್ ಅಶೋಕ್ ಅವ್ರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿ ಚೆಸ್ ಗೇಮ್ ಶುರು ಮಾಡಿದಾರೆ ಅಂತ ಹೇಳ್ಬಹುದು. ಇಷ್ಟು ದಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಘುನಾಥ್ ನಾಯ್ಡು ಅವರು ಅಖಾಡಕ್ಕೆ ಇಳಿತಾರೆ ಅಂತ ಘೋಷಣೆ ಆಗಿತ್ತು. ಆದ್ರೆ ಈಗ ಅಂತಿಮ ಕ್ಷಣದಲ್ಲಿ ಅವ್ರಿಗೆ ಬಿ ಫಾರ್ಮ್ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹಿಂದೇಟ್ ಹಾಕಿದ್ದಾರೆ. ಈ ಕಡೆ ಯಾವಾಗ ಕನಕಪುರದಿಂದ ಆರ್ ಅಶೋಕ್ ಅವರು ಅಖಾಡಕ್ಕೆ ಇಳಿದ್ರು, ಈ ಕಡೆ ಪದ್ಮನಾಭನಗರದಲ್ಲಿ ಅವ್ರಿಗೆ ತಿರುಗೇಟನ್ನ ಕೊಡಬೇಕು, ಅವ್ರಿಗೂ ಕೂಡ ಸೋಲಿನ ರುಚಿಯನ್ನ ತೋರಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು KPCC ಕಚೇರಿಗೆ ಬಿ ಫಾರಂ ಪಡೆದುಕೊಳ್ಳೋದಕ್ಕೆ ರಘುನಾಥ್ ನಾಯ್ಡು ಅವರು ಬಂದಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಲಿಲ್ಲ. ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಪ್ಪ ಅಂತ ಹೇಳಿ ಕಳಿಸಿದ್ದಾರೆ. ಸದ್ಯ ಈಗ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರನ್ನ ಅಖಾಡಕ್ಕಿಳಿಸೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಮೂಲಕ ಮೂಲಕ ಕನಕಪುರದಲ್ಲಿ ಹೇಗೋ ಡಿಕೆ ಶಿವಕುಮಾರ್ ಅವರು ಗೆದ್ದುಕೊಳ್ಳುತ್ತಾರೆ ಇಷ್ಟು ದಿನ ಕಳೆದ ಚುನಾವಣೆಗಿಂತಲೂ ಕೂಡ ಆಯಾಸವಾಗಿ ಗೆದ್ದುಕೊಂಡು ಬಂದಿದ್ರು ಆದರೆ ಈ ಬಾರಿ ಅವರಿಗೆ ಗೆಲುವು ಅಷ್ಟು ಸುಲಭ ಅಲ್ಲ ಈ ಕಡೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಅಷ್ಟೇ ಮೂರು ಬಾರಿ ಆರ್ ಅಶೋಕ್ ಅವರು ನಿರಾಯಸವಾಗಿ ಗೆದ್ದುಕೊಂಡು ಬಂದಿದ್ರು ಈಗ ಡಿಕೆ ಸುರೇಶ್ ಅಥವಾ ಡಿಕೆ ಶಿವಕುಮಾರ್ ಅವರು ಏನಾದರೂ ಆಕಾಡ ಕೇಳಿದ್ರೆ ಖಂಡಿತವಾಗ್ಲೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಇಡೀ ಒಂದು ಚುನಾವಣಾ ಚಿತ್ರಣ ಬದಲಾಗುತ್ತೆ ಹಾಗಾಗಿ ಈಗ ಡಿಕೆ ಶಿವಕುಮಾರ್ ಅವರು ಪ್ರಬಲ ಅಭ್ಯರ್ಥಿಯನ್ನ ಯಾರನ್ನ ಕಣಕ್ಕಿಳಿಸ್ತಾರೆ ತಮ್ಮ ಸಹೋದರ ಡಿಕೆ ಸುರೇಶ್ ಅವರನ್ನ ಅಖಾಡಕ್ಕೆ ಇಳಿಸ್ತಾರಾ ಅಥವಾ ಖುದ್ದು ಇವು ಡಿಕೆ ಶಿವಕುಮಾರ್ ಅವರೇ ಅಖಾಡಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಕಾಡ್ತಾ ಇರತಕ್ಕಂಥದ್ದು ಇದರ ಜೊತೆಗೆ ಪ್ರಮುಖವಾಗಿ ನಾಯ್ಡು ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಪದ್ಮನಾಭನಗರದಲ್ಲಿ ಅಂತ ರಘುನಾಥ್ ನಾಯ್ಡು ಒಂದು ಕಮ್ಯುನಿಟಿ ಅವರಿಗೆ ಮಣೆ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಈಗ ಖುದ್ದು ಡಿಕೆ ಶಿವಕುಮಾರ್ ಅವರೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಡೀ ಒಂದು ಚುನಾವಣಾ ಚಿತ್ರಣ ಸ್ಥಳೀಯ ಮಟ್ಟದಲ್ಲಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಸಿಂಧೂರ.